Good morning, children. Good morning, Makra. Today we will learn the lesson Rathambore National Park. Which one? Rathambore National Park. It is. Uh, this lesson is about the wildlife sanctuary. Wildlife sanctuary means where the animals and forest is preserved for the future. Where the animals and the forest is preserved. Okay. Have you seen any uh, wildlife sanctuary? No. Okay. So in Karnataka, we have a very famous wildlife sanctuary that is Bandipura National Park. Its name is Bandipura National Park. It's near the Bangalore city. Okay. And then there are so many national parks. We have zoo. Zoo is different and national park is different. National park means where the animals are allowed to move freely with the animals are allowed to move freely and in the zoo animals will be kept in the cage okay in the zoo animals will be kept in the cage okay so let me let us start the start the lesson mehu jumped for joy with his father when his father announced that they are they were going to Spend a week in the Rathambore National Park. Mehul. He is a boy like you all. And he jumped with a joy. He jumped with a joy when his father announced. Means when his father said that they are going to spend there one week. In a Rathambore National Park. Means when his father said that we are going for a picnic in Rathambore National Park for a one week. ಅಂದರೆ ಮೇಹು ಮೇಹುಲ್ ಅನ್ನೋ ಹುಡುಗ ಖುಷಿಯಿಂದ ಕುಂಡಾಡೋಕೆ ಶುರು ಮಾಡ್ದ ಯಾಕೆ ಯಾಕಂದರೆ ಅವರಪ್ಪ ಹೇಳಿದರು ಈ ಸಲ ರಜದಲ್ಲಿ ನಾವು ಒಂದು ವಾರ ರತಂಬೋರ್ ನ್ಯಾಷನಲ್ ಪಾರ್ಕಿಗೆ ಇದ್ದೀವಿ ಐ ಹ್ಯಾವ್ ಹರ್ಡ್ ಅ ಲಾಟ್ ಆಫ್ ಲಾಟ್ ಅಬೌಟ್ ದಿಸ್ ಪ್ಲೇಸ್ ಡ್ಯಾಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಫನ್ ಸೆಡ್ ಮೇಹುಲ್ ವಾಟ್ ಮೇಹುಲ್ ಸೇಸ್ ಹೀ ಸೇಸ್ ಐ ಹ್ಯಾವ್ ಹರ್ಡ್ ಲಾಟ್ ಅಬೌಟ್ ದ್ಯಾಟ್ ಪ್ಲೇಸ್

ಅಂತ ಸಂತೋಷ ಪಡ್ತಾನೆ ಐ ವಾಂಟ್ ಯು ಟು ಹ್ಯಾವ್ ಫನ್ ಆಲ್ ರೈಟ್ ಬಟ್ ವೆನ್ ವಿ ರಿಟರ್ನ್ ಐ ಆಮ್ ಗೋಯಿಂಗ್ ಟು ಕಂಡಕ್ಟ್ ಅ ಕ್ವಿಝ್ ಫಾರ್ ಯು ಆ್ಯಂಡ್ ಯುವರ್ ಸಿಸ್ಟರ್ ಬಿ ರೆಡಿ ಸೆಡ್ ಮೇಹುಲ್ಸ್ ಫಾದರ್ ದೆನ್ ವಾಟ್ ಫಾದರ್ ಸೇಸ್ ಐ ವಾಂಟ್ ಯು ಹ್ಯಾವ್ ಫನ್ ಆಲ್ ರೈಟ್ ಐ ವಾಂಟ್ ಯು ಆಲ್ ಹ್ಯಾವ್ ಫನ್ ನನಗೇನು ಅಂತಂದರೆ ನೀವೆಲ್ಲ ಖುಷಿ ಪಡಬೇಕು ಸಂತೋಷ ಪಡಬೇಕು ಅನ್ನೋದು ನನ್ನ ಆಸೆ

ಪ್ರಶ್ನಾವಳಿ ಅಂದರೆ ಪ್ರಶ್ನೆಗಳನ್ನು ಕೇಳ್ತೀನಿ ಆ ಜಾಗದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತೀನಿ ನೀವೇನು ಮಾಡಬೇಕು ಅದಕ್ಕೆ ಉತ್ತರ ಕೊಡೋದಕ್ಕೆ ರೆಡಿಯಾಗಿರಬೇಕು ಅದಕ್ಕೆ ಅವನೇನು ಹೇಳ್ತಾನೆ ಸರಿ ಆಯಿತು ಅಪ್ಪ ಅಂತ ಹೇಳ್ತಾನೆ ಏನಂತ ಹೇಳ್ತಾನೆ ಆಯಿತು ರತಂಬೋರ್ ಈಸ್ ಇನ್ ವೆಸ್ಟರ್ನ್ ರಾಜಸ್ಥಾನ್ ರತಂಬೋರ್ ಈಸ್ ಸಾರಿ ಈಸ್ಟರ್ನ್ ರಾಜಸ್ಥಾನ್ ಅಬೌಟ್ ಒನ್ ಕೆ ಒನ್ ಏಯ್ಟಿ ಕಿಲೋಮೀಟರ್ ಫ್ರಾಮ್ ಜೈಪುರ್ मेहुल फैमिली लिव्ड इन मुंबई रतन बोर्ज इन राजस्थान इट ईज इन राजस्थान आन दस्टर्न ईस्टर्न पार्ट आफ् राजस्थान ईस्टर्न मींस वेर दाइजस् वेस्टर्न मीन वेर सन्े सूर्य हुटो दिखे ईस्ट अंदर पूर्व अंत करती सूर्य मुलो दिखिए वेस्ट अरे पश्चिम अंत कर ಸೊ ರತಂಬೋರ್ ಅನ್ನೋದು ಈಸ್ಟರ್ನ್ ರಾಜಸ್ಥಾನದಲ್ಲಿದೆ ಈಸ್ಟರ್ನ್ ರಾಜಸ್ಥಾನ ಅಂದರೆ ಪೂರ್ವ ರಾಜಸ್ಥಾನದಲ್ಲಿ ಇದೆ ಅಬೌಟ್ ಒನ್ ಏಯ್ಟಿ ಕಿಲೋಮೀಟರ್ ಫ್ರಮ್ ಜೈಪುರ್ ಅದು ಜೈಪುರಿಂದ ಒಂದು ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಮೇಹುಲ್ ಮತ್ತು ಅವನ ಫ್ಯಾಮಿಲಿಯವರು ಮುಂಬೈಯಲ್ಲಿ ವಾಸವಾಗಿರ್ತಾರೆ ಎಲ್ಲಿರ್ತಾರೆ ಮುಂಬೈಯಲ್ಲಿ ದ ಲೆಫ್ಟ್ ಮುಂಬೈ ಆನ್ ಅ ಫ್ ಆನ್ ಫ್ರೈಡೇ ಬೈ ಅ ಟ್ರೈನ್ ಅವ್ರು ಏನು ಮಾಡಿದ್ರು ಮುಂಬೈನ ಬೆ ಶುಕ್ರವಾರ ದಿನ ಬೆಳಗ್ಗೆ ಟ್ರೈನ್ ಮುಂಬೈಯಿಂದ ಶುಕ್ರವಾರ ದಿನ ಬೆಳಗ್ಗೆ ಟ್ರೈನಿಂದ ಹೊರಟರು ಇಟ್ ವಾಸ್ ಗೋಯಿಂಗ್ ಟು ಟೇಕ್ ದೆಮ್ ಅಬೌಟ್ ಫಿಫ್ಟೀನ್ ಅವರ್ಸ್ ಟು ರೀಚ್ ಸವಾಯ್ ಸವಾಯ್ ಮಧುಪುರ್ ಸ್ಟೇಷನ್ ಅವರು ಮುಂಬೈಯಿಂದ ಮೇಲೆ ಹದಿನೈದು ಗಂಟೆಗಳ ಪ್ರಯಾಣ ಮಾಡಿದ ಮೇಲೆ ಅವ್ರು ಎಲ್ಲಿಗೆ ರೀಚ್ ಆಗ್ತಾರೆ ಸವಾಯಿ ಮಧೋಪುರ್ ಅನ್ನೋ ಊರಿಗೆ ಅಥವಾ ಆ ಸ್ಟೇಷನ್ಗೆ ಮುಟ್ತಾರೆ ತಲುಪ್ತಾರೆ ದ ನಿಯರೆಸ್ಟ್ ಟ್ರೈನ್ ಸ್ಟೇಷನ್ ಅದು ಅವ್ರಿಗೆ ಹತ್ತಿರದಲ್ಲಿ ಎಲ್ಲಿಗೆ ಹೋಗೋದಕ್ಕೆ ರತಂಬೋರ್ ವೈಲ್ಡ್ ಲೈಫ್ ಸೆಂಚುರಿಗೆ ಹೋಗೋದಕ್ಕೆ ಅದು ಹತ್ತಿರದ ರೈಲ್ವೆ ಸ್ಟೇಷನ್ ಆಗಿತ್ತು ದ ಟ್ರೈನ್ ಜರ್ನಿ ವಾಸ್ ಫನ್ ದೇ ವೇರ್ ದೇ ವಾಸ್ ಸರ್ವ್ಡ್ ಡಿನ್ನರ್ ಆನ್ ದ ವೇ ಟ್ರೈನಲ್ಲಿ ಪ್ರಯಾಣ ಮಾಡೋದು ಅಂದರೆ ತುಂಬ ಸಂತೋಷ ಖುಷಿಪಟ್ಟರು ಅವರು ಪ್ರಯಾಣ ಮಾಡುವಾಗ ತುಂಬ ಖುಷಿಪಟ್ಟರು ಸಂತೋಷಪಟ್ರು ಯಾಕಂದರೆ ಟ್ರೈನಲ್ಲಿ ಅವ್ರಿಗೆ ಊಟಕ್ಕೂ ಕೊಟ್ಟರು ಹಾಗೆ ತಿಂಡಿ ತಿನಿಸು ನೀರು ನೀವು ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಏನು ಮಾಡ್ತೀರಿ ಯಾವುದಾದ್ರೂ ಬಸ್ ಸ್ಟಾಪ್ ಬಂದರೆ ಅಥವಾ ಯಾವುದಾದ್ರೂ ರೈಲ್ವೆ ಸ್ಟೇಷನ್ ಬಂದರೆ ಟ್ರೈನ್ ನಿಂತ್ಕೊಂಡ್ರೆ ಅಲ್ಲಿ ಏನಾದರೂ ಮಾರೋದಕ್ಕೆ ಬಂದರೆ ಅಥವಾ ಯಾರ ಯಾವುದಾದ್ರೂ ಸಣ್ಣ ಅಂಗಡಿ ಕಂಡ್ರೆ ಅದು ಬೇಕು ಇದು ಬೇಕು ಅಂತ ಚಟಾಪಟ ಸಿಕ್ಕಿದ್ದೆಲ್ಲ ತಿನ್ನೋದಕ್ಕೆ ಶುರು ಮಾಡ್ತೀವಿ ಅದೇ ರೀತಿ ಮೇಹುಲ್ ಮತ್ತು ಅವನ ತಂಗಿ ಕೂಡ ಟ್ರೈನಲ್ಲಿ ಅಂದರೆ ರೈಲಲ್ಲಿ ಪ್ರಯಾಣ ಮಾಡೋದನ್ನು ತುಂಬ ಖುಷಿಪಟ್ಟರು ದೇ ಹ್ಯಾಡ್ ಥಾಲಿ ಆಫ್ ಸ್ಪೈಸಿ ಕರೀಸ್

ಗೊಂಜಾಳದಿಂದ ಮಾಡಿರುವಂತಹ ರೊಟ್ಟಿ ಅದು ತುಂಬ ಬಿರುಸಾಗಿತ್ತು ಅಮ್ಮನಿಗೆ ಏನೂ ಹೇಳೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಮಕ್ಕಳಿಗೆ ಅವ್ರು ಟ್ರೈನ್ ಟ್ರೈನಲ್ಲಿ ಕೊಟ್ಟಿದ್ದಂಥ ಊಟ ಇಷ್ಟ ಆಗ್ತಿರ್ಲಿಲ್ಲ ಆಗಿರಲಿಲ್ಲ ಅವರು ಕಷ್ಟ ಪಟ್ಕೊಂಡು ತಿಂತಿದ್ರು ಅದನ್ನು ನೋಡಿ ಅವರಮ್ಮ ಏನೂ ಹೇಳಿದೆ ಸುಮ್ಮನೆ ಇದ್ದರು ಆಫ್ಟರ್ ರೀಚಿಂಗ್ ದ ಸವೈ ಮಧೋಪುರ್ ರೈಲ್ವೆ ಸ್ಟೇಷನ್ ಮೇಹುಲ್ಸ್ ಫಾದರ್ ರೆಂಟೆಡ್ ಅ ಕಾರ್ ಆ್ಯಂಡ್ ಡ್ರೋ ವಿತ್ ವಿತ್ ದ ಎಂಟೈರ್ ಫ್ಯಾಮಿಲಿ ಟು ದ ನ್ಯಾಷನಲ್ ಪಾರ್ಕ್ ಅವರು ಸವೋಯಿ ಮಧೋ ಮಧೋಪುರ್ ರೈಲ್ವೆ ಸ್ಟೇಷನಿಗೆ ರೀಚ್ ಮುಟ್ಟಿದ ತಕ್ಷಣ ಅವರಪ್ಪ ಏನು ಮಾಡಿದರು ಮೇಹುಲ್ ಅವರಪ್ಪ ಒಂದು ಕಾರನ್ನು ಬಾಡಿಗೆಗೆ ತೊಗೊಂಡ್ರು ಏನು ಬಾಡಿಗೆಗೆ ತೊಗೊಂಡ್ರು ಕಾರನ್ನು ಬಾಡಿಗೆಗೆ ತಗೊಂಡ್ರು ಈ ಮೇಹುಲ್ಸ್ ಫಾದರ್ ರೆಂಟೆಡ್ ಅ ಕಾರ್ ಅಂದರೆ ಒಂದು ಕಾರನ್ನು ಬಾಡಿಗೆಗೆ ತೊ ಪಡ್ಕೊಂಡ್ರು ಪಡ್ಕೊಂಡು ಏನು ಮಾಡಿದರು ಡ್ರೋ ವಿತ್ ದ ಎಂಟೈರ್ ಫ್ಯಾಮಿಲಿ ಟು ದ ನ್ಯಾಷನಲ್ ಪಾರ್ಕ್ ಅಂದರೆ ತಮ್ಮ ಪೂರ್ತಿ ಸಂಸಾರದ ಜೊತೆಗೆ ಏನು ಮಾಡಿದ್ರು ಅವರು ನ್ಯಾಷನಲ್ ಪಾರ್ಕಿನತ್ತ ಪ್ರಯಾಣ ಮಾಡಿದರು ಓಕೆ ಮಕ್ಕಳ ಸೊ ಟುಡೇ ವಾಟ್ ಯುವರ್ ಹೋಮ್ ವರ್ಕ್ ಈಸ್ ಯು ಹ್ಯಾವ್ ಟು ಲರ್ನ್ ರೀಡ್ ದಿಸ್ ಲೆಸನ್ ಯು ಹ್ಯಾವ್ ಟು ರೀಡ್ ದಿಸ್ ಲೆಸನ್ ಆ್ಯಂಡ್ ದೆನ್ ಕಲೆಕ್ಟ್ ದ ಪಿಕ್ಚರ್ಸ್ ಆಫ್ ನ್ಯಾಷನಲ್ ಪಾರ್ಕ್ಸ್ ಆಫ್ ಇಂಡಿಯಾ like now you have got to know that there is a national park in rajasthan its name is ratambor and i told you in beginning that there is a national park in karnataka its name is bandipura okay so like that you have to collect the pictures of national parks of india okay i will tell you at the end of this lesson what to do with those pictures but before that you have to read the lesson okay children take care we meet in the next class bye